ಒಳ್ಳೆದಾಗ್ಲಿ. ಬಟ್ ಏನಂದ್ರೆ ನಿಮ್ದೇ ಆದಂತ ಒಂದು ಸಕ್ಸಸ್ ಇದೆ, ಅದು ಯಾರೋ ಒಬ್ಬ ರಿವ್ಯೂ ಮಾಡ್ತಾರಲ್ಲ ರಿಯಾಜ್, ಅವನು ನಿಮ್ಮ ಶೋಲ್ಡರ್ ಮೇಲೆ ಕೈ ಹಾಕೊಂಡು ಮಾತಾಡೋದು ನನಗೆ ಇಷ್ಟ ಆಗ್ಲಿಲ್ಲ. ಅದು ಅವಾಯ್ಡ್ ಮಾಡ್ಬೇಕು ಆಕ್ಚುಲಿ. ಅವ್ನು ಎಲ್ಲಾರ ಕೈ ಮೇಲೂ ಎಲ್ಲಾರ ಭುಜದ ಮೇಲೆ ಕೈ ಹಾಕ್ತಿರ್ತಾನೆ. ಸೊ ನಿಮಗಾದಂತ ಒಂದು ಸ್ಟೇಟಸ್ ಇರುತ್ತೆ, ಅವ್ನು ನಥಿಂಗ್ ಇನ್ ಫ್ರಂಟ್ ಆಫ್ ಯು ನಥಿಂಗ್ ಅವನು. ಬಟ್ ಆ ಥರ ಮಾಡೋದು ನೆಕ್ಸ್ಟ್ ನಿಲ್ಲಿಸ್ಬೇಕು ಅವನು. ನೆಕ್ಸ್ಟ್ ಧಮಾಕಾಗಿ ಬಂದರೆ ಇದೇ September 2nd ರಿಲೀಸ್ ಆಗ್ತಾ ಇದೆ ಸಿನಿಮಾ, ತುಂಬ ರಿಕ್ವೈರ್ಮೆಂಟ್ ಇದೆ, ಎಕ್ಸಿಬಿಟರ್ಸ್ ಎಲ್ಲ ಸಿನಿಮಾನ ಕೇಳ್ತಿದ್ದಾರೆ, ಟ್ರೈಲರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ಎಕ್ಸಿಬಿಟರ್ಸ್ ಎಲ್ಲ. ಈ ಸಿನಿಮಾನ ಆಲ್ಮೋಸ್ಟು ಕೇಳಿ ಕೇಳಿನೇ ಆಗ್ತಾ ಇದ್ದಾರೆ, ನಾವು ಯಾರಿಗೂ ಅಪ್ರೋಚ್ ಮಾಡ್ತಾ ಇಲ್ಲ, ಅವರೇ ಕೇಳಿ ಹಾಕೊಳ್ತಾ ಇದ್ದಾರೆ ಸಿನಿಮಾನ. ಆಲ್ಮೋಸ್ಟ್ ಒಂದು 50-60 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಈ ಸಿನಿಮಾಗೆ ನಿಮ್ಮ ಬೆಂಬಲ ಇರಲಿ, ಎಲ್ಲ ಮೀಡಿಯಾದವ್ರ ಬೆಂಬಲ ಇದ್ದರೆ ಖಂಡಿತ ಇದೊಂದು ಹಿಟ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಅವರೇ. ಈಗ ಈ ಸಿನಿಮಾ ಧಮಾಕಾ ಸಿನಿಮಾದಲ್ಲಿ ಇಬ್ರು ನಿರ್ಮಾಪಕರಿದ್ದಾರೆ, ಹಾಗಾಗಿ ಮೊದಲಿನ ಒಬ್ಬ ನಿರ್ಮಾಪಕರನ್ನು ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಇವರು ಹಳ್ಳಿಯಿಂದ ಬಂದು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿ ವಿಡಿಯೋಗ್ರಾಫರ್ ಆಗಿ ದುಡಿದು ತದನಂತರದಲ್ಲಿ ಸದ್ಯಕ್ಕೆ ಸಿನಿಮಾಗಳನ್ನ ನಾನು ನಿರ್ಮಾಣ ಮಾಡಬೇಕು ಅನ್ನೋಂತ ಹೊಸ ಉತ್ಸಾಹದೊಂದಿಗೆ ಹುಮ್ಮಸ್ಸಿನೊಂದಿಗೆ ಧಮಾಕವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ನಿರ್ಮಾಪಕರಾಗಿರುವ ಸುನಿಲ್ ಎಸ್ ರಾಜ್ ಅವರು. ಕಥೆ ನೋಡಿ ಬಂಡವಾಳ ಹಾಕಿದ್ರ ಅಥವಾ ನಿರ್ದೇಶಕರು ನಿಮ್ಮ ರೂಮ್ಮೇಟ್ ಅನ್ನೋದಕ್ಕೆ ಬಂಡವಾಳ ಹೂಡಿದ್ರ? ಇಲ್ಲ, ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು ತಿಳಿಸ್ತೀನಿ. ಮಹೇಶ್ ಅಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತೆ ನಮ್ಗೆ ಮಾತಾಡೋದಕ್ಕೆ ಅಷ್ಟೊಂದು ಬರಲ್ಲ, ಕೆಲಸ ಮಾಡ್ತೀವಿ ನಾವು. ಸಿನಿಮಾ ಚೆನ್ನಾಗಿ ಬಂದಿದೆ, ಸಿನಿಮಾ ನೋಡಿ. ಡೈರೆಕ್ಟರ್ ಬಂದು ನನ್ನ ಬೆಸ್ಟ್ ಫ್ರೆಂಡು, ಟ್ಯಾಲೆಂಟ್ ಇದ್ದಾರೆ, ಒಂದಲ್ಲ ಒಂದಿನ ಮುಂದೆ ಒಳ್ಳೆಯ ನಿರ್ದೇಶಕರಾಗಿ ನಿಂತ್ಕೋತಾರೆ ಕನ್ನಡ ಇಂಡಸ್ಟ್ರಿಲಿ. ಶಿವಣ್ಣ, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ನಾನು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬಸವಣ್ಣ ಅಂತ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರಿಗೂ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರೇ. ಇಲ್ಲಿಗೆ ಎರಡು ಕಾಂಪಿಟೇಷನ್ ನಡೀತಾ ಇದೆ, ನಿರ್ದೇಶಕರು ಹೇಳ್ತಿದ್ದಾರೆ ಶಿವರಾಜ್ ಅವ್ರ ಹತ್ರ ಮಾತಾಡ್ಸಿ ಅಂತ. ಓಕೆ, ಅವ್ರು ಹೇಳ್ತಿದ್ದಾರೆ ನಿರ್ದೇಶಕರ ಜೊತೆ ಮಾತಾಡ್ಸಿ ಅಂತ.